ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ನಾನು ತಂದೆಯವರಿಗೆ ಬರೆಯುವ ಪತ್ರದ ಬಗ್ಗೆ ತಿಳಿಸಿಕೊಡುತ್ತೇನೆ. ಸಾಮಾನ್ಯವಾಗಿ ನಾವು ದೂರದಲ್ಲಿರುವ ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಗೆಳೆಯರಿಗೆ, ಇಲ್ಲವೇ ಬಂಧು ಬಳಗದವರಿಗೆ ಪತ್ರಗಳು ನಾವು ಬರೆಯುತ್ತೇವೆ. ಇವರೆಲ್ಲರೂ ನಮಗೆ ಸಂಬಂಧಿಕರೇ ಆಗಿರುತ್ತಾರೆ. ಇವರ ಜೊತೆ ನಮ್ಮ ಯೋಗಕ್ಷೇಮ ಹಾಗೂ ದೈನಂದಿನ ಖಾಸಗಿ ವಿಚಾರಗಳನ್ನು ಮುಕ್ತ ಮನಸ್ಸಿನಿಂದ ಹಂಚಿಕೊಳ್ಳಲು, ಹೀಗಾಗಿ ಇಂಥ ಪತ್ರಗಳನ್ನು ವೈಯಕ್ತಿಕ ಇಲ್ಲವೇ ಖಾಸಗಿ ಪತ್ರಗಳೆಂದು ಕರೆಯುತ್ತೇವೆ. ತಂದೆಯವರಿಗೆ ಬರೆಯುವ ಪತ್ರ, ಶಿವಮೊಗ್ಗ, ದಿನಾಂಕ 21/10/2017, ಶಿವಮೊಗ್ಗ ದಿಂದ ನಾನು ಈ ಪತ್ರ ಬರಿತಾ ಇದ್ದೇನೆ. ಪೂಜ್ಯ ತಂದೆಯವರಿಗೆ, ನಿಮ್ಮ ಮಗಳು ಸುಧಾ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿರುವೆ. ತಮ್ಮ ಕ್ಷೇಮ ತಿಳಿಸಿರಿ. ನಾನು ಇಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡುತ್ತಿರುವೆ. ಇನ್ನೊಂದು ಮುಖ್ಯ ವಿಚಾರವೇನೆಂದರೆ, ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಅದು ಹಂಪೆಗೆ. ಅಪ್ಪಾಜಿ, ಹಂಪೆಯನ್ನು ನೋಡಲು ನನಗೆ ಬಲು ಆಸೆ. ಆದ್ದರಿಂದ ನಾನು ಪ್ರವಾಸ ಹೋಗಲು ಇಚ್ಛಿಸುತ್ತೇನೆ. ಅಮ್ಮನನ್ನು ನಾನು ಕೇಳಿದೆ ಅಂತ ಹೇಳಿ. ಅಮ್ಮನಿಗೆ ಹೇಳಿ ಏನಾದರೂ ಸಿಹಿ ತಿಂಡಿಯನ್ನು ತನ್ನಿರಿ. ಮನೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿರಿ. ನನ್ನ ಪುಟ್ಟ ತಂಗಿಗೆ ಶುಭ ಹಾರೈಕೆಗಳು. ಇಂತೆ ನಿಮ್ಮ ಪ್ರೀತಿಯ ಮಗಳು ಸುಧಾ. ಯಾರಿಗೆ ಪತ್ರ ಬರೆದನೆ? ಅದು ಇವರಿಗೆ. ಶ್ರೀ ಶರಣಪ್ಪ ಬಡಗೇರ್, ಮನೆ ಸಂಖ್ಯೆ 34-2, ಸಂಪಿಗೆಹಳ್ಳಿ, ಅಂಚೆ ಚಿಕ್ಕಮಗಳೂರು ತಾಲೂಕು, ಪಿನ್ಕೋಡ್ 577-1-02. ಇದು ಪೂರ್ತಿಯಾಗಿ ನಾವು ತಂದೆಯವರಿಗೆ ಬರೆಯುವಂಥ ಒಂದು ಪತ್ರ. ಇದು ನಾನು ಅಲ್ಲಿ ನನ್ನ ಮುಖ್ಯವಾದ ಅಂಶಗಳೇನೆಂದರೆ, ನಾನು ಚೆನ್ನಾಗಿ ಅಭ್ಯಾಸ ಮಾಡುತ್ತಿರುವೆ, ನಾನು ಶೈಕ್ಷಣಿಕ ಪ್ರವಾಸ ಹೋಗುತ್ತಿರುವೆ. ನೀವು ನಿಮಗೆ ಏನು ಸಂಬಂಧಪಟ್ಟಿರ್ತದೆ ವ್ಯವಹಾರಿಕ ಮತ್ತು ಖಾಸಗಿಯಾಗಿ ಏನು ಬರೀಬೇಕು ಅದನ್ನು ಬರೆದು ನಾವು ವೈಯಕ್ತಿಕವಾಗಿ ಪತ್ರಗಳನ್ನು ಬರೆಯುವುದು ಇದೇ ರೀತಿಯಾಗಿ. ಈ ಪತ್ರ ಲೇಖನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.